ಹಾಯ್ ಫ್ರೆಂಡ್ಸ್ ತುಂಬ ಜನರಿಗೆ ಅವರವರ ಮನಸ್ಸಲ್ಲಿ ಅಂದರೆ ನಾವು ಸಿರಿವಂತರಾಗಬೇಕು ಹಣವಂತರಾಗಬೇಕು ನಾವು ಅದೃಷ್ಟವಂತರಾಗಬೇಕು ಅಂತ ಹೇಳಿ ಎಲ್ರಿಗೂ ಸಹ ಈ ಒಂದು ಆಸೆಗಳು ಇದ್ದೇ ಇರುತ್ತದೆ ಆದರೆ ಇದಕ್ಕೆ ಎಲ್ಲದೂ ಆಗಬೇಕಂದ್ರೆ ನಿಮಗೆ ಧನಯೋಗ ಅನ್ನೋದು ಕೂಡಿ ಬರಬೇಕು ಅಂತ ಹೇಳಿ ಅನ್ನುತ್ತಾರೆ ಹಾಗಾದರೆ ಇಲ್ಲಿ ಈ ಒಂದು ಧನಯೋಗ ಅನ್ನೋದು ಈ ರಾಶಿಯವರಿಗೆ ಈ ಒಂದು ಅದೃಷ್ಟ ಅದೃಷ್ಟವಲ್ಲದಿದೆ ಹಾಗಾದರೆ ಧನಯೋಗವನ್ನು ತುಂಬಿಕೊಳ್ಳುತ್ತಿರುವ ಅದೃಷ್ಟವಂತ ರಾಶಿಗಳು ಯಾರು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋವನ್ನು ಸ್ಕಿಪ್ ಮಾಡದೆ ತನಕ ನೋಡಿ ಹಾಗೆ ಖಂಡಿತ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ದೇ ಇರುತ್ತದೆ ಯಾವುದನ್ನು ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹೌದು ಮೊದಲಾಗಿ ನೋಡೋಣ ವೃಶ್ಚಿಕ ರಾಶಿ ಹೌದು ವೃಶ್ಚಿಕ ರಾಶಿಯವರು ತಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕಾಗಿದೆ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳಲು ನೀವು ಅವಸರ ಮಾಡಬೇಡಿ ಈ ಒಂದು ಅವಸರದಿಂದ ನಿಮಗೆ ಕೆಟ್ಟ ಅಪಾಯಗಳು ಆಗಬಹುದು ಹಾಗಾಗಿ ನೀವು ಆದಷ್ಟು ನೀವು ತುಂಬಾ ಯೋಚನೆ ಮಾಡಿ ತಾಳ್ಮೆಯಿಂದ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಮತ್ತು ಕೆಲಸ ಮಾಡುವ ಸ್ಥಳದಲ್ಲಿ ದೊಡ್ಡ ಸಾಧನೆಯನ್ನು ಮಾಡುವುದರಿ ಇದರಿಂದ ನಿಮಗೆ ಗೌರವ ಹೆಚ್ಚಾಗ್ತಾ ಹೋಗುತ್ತದೆ ಮತ್ತೆ ಇನ್ನು ವೃಶ್ಚಿಕ ರಾಶಿಯವರು ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಇರುತ್ತೀರಿ ಆದರೆ ಕಣ್ಣಿನ ದೋಷಗಳನ್ನು ತಪ್ಪಿಸಿ ಉಪ್ಪು ನೀರಿನಿಂದ ಸ್ನಾನ ಮಾಡಿ ಇದರಿಂದ ನಿಮಗೆ ರಕ್ಷಣೆಗಳು ಸಿಗುತ್ತದೆ ಇನ್ನು ಎರಡನೆಯ ಒಂದು ಅದೃಷ್ಟವಂತ ಯಾವುದಂದರೆ ಕಟಕ ರಾಶಿ ಈ ಒಂದು ಕಟಕ ರಾಶಿಯ ಜನರು ಆರೋಗ್ಯದ ಬಗ್ಗೆ ತುಂಬಾ ಜಾಗರೂಕರಾಗಿ ಇರಬೇಕು ನಿಮ್ಮ ಜೀರ್ಣಕ್ರಿಯೆ ಹದಗಡಬಹುದು ಹಾಗಾಗಿ ನೀವು ಹೊರಗಿನ ಆಹಾರವನ್ನು ತಿನ್ನುವುದನ್ನು ತಪ್ಪಿಸಿ ಮತ್ತು ಹೆಚ್ಚಿನದಾಗಿ ನೀರನ್ನು ಕುಡಿಯಿರಿ ಅನಗತ್ಯ ಒತ್ತಡದಿಂದ ದೂರವಿರಿ ಆದಷ್ಟು ತಾಳ್ಮೆಯಿಂದ ಇರಿ ಕೆಲಸದ ಜಾಗದಲ್ಲಿ ಇಂದು ನೀವು ಸ್ಥಳ ಬದಲಾವಣೆ ಆಗಬಹುದು ಮತ್ತು ಪ್ರಯಾಣದ ಯೋಜನೆಗಳನ್ನು ಸಹ ಮಾಡುವಿರಿ ಕಟಕ ರಾಶಿಯವರ ವೈಯಕ್ತಿಕ ಜೀವನದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ಹಾಗಾಗಿ ನೀವು ತಿಳುವಳಿಕೆಯಿಂದ ಬಳಸಿಕೊಂಡು ಮುಂದುವರಿಯಿರಿ ಇನ್ನು ಮೇಷರಾಶಿ ಮೇಷರಾಶಿಯು ಚಂದ್ರನು ಮೇಷರಾಶಿಯ ಒಂಬತ್ತನೇ ಮನೆಯಲ್ಲಿ ಇಂದು ಸಂಚಾರ ಮಾಡುತ್ತಿದ್ದೇನೆ ಇದು ನಿಮ್ಮ ಆಧ್ಯಾತ್ಮಿಕ ಆತಂಕವನ್ನು ಹೆಚ್ಚಿಸುತ್ತದೆ ನೀವು ಬಾಸ್ ಮತ್ತು ಹಿರಿಯ ಅಧಿಕಾರಿಗಳ ನಿಯಮದ ಪ್ರಕಾರ ನೀವು ಕೆಲಸವನ್ನು ಮಾಡಬೇಕಾಗುತ್ತದೆ ಹಾಗಾಗಿ ನೀವು ವೃತ್ತಿಯಲ್ಲಿ ಪ್ರಗತಿ ಹೊಂದಲು ಇವರ ಮಧ್ಯದಲ್ಲಿ ಸ್ವಾಭಿಮಾನವನ್ನು ತರಬೇಡಿ ಮೇಷರಾಶಿ ಉದ್ಯಮಿಗಳು ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವ ಪ್ರಸ್ತಾಪವನ್ನು ಪಡೆಯಬಹುದು ಮತ್ತು ನಿಮ್ಮ ಒಂದು ಕೊಡುಗೆ ಉತ್ತಮವಾಗಿದ್ದಲ್ಲಿ ನಿಮಗೆ ಯಾವುದೇ ರೀತಿಯ ಹಾನಿಗಳು ಆಗುವುದಿಲ್ಲ ಮತ್ತು ನೀವು ವಿದ್ಯಾರ್ಥಿಗಳು ಆಗಿದ್ದಲ್ಲಿ ನೀವು ಆದಷ್ಟು ಗಮನವಿಟ್ಟು ಓದಬೇಕು ನೋಡುದಿಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫು